ಹಾಯ್ ಫ್ರೆಂಡ್ಸ್, ಇವಾಗಿನ ಒಂದು ಸಿಚುವೇಶನ್ ಹೇಗಿದೆ ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಹೌದು, ಆ ರೀತಿ ನಾವು ಹೋಗಬಾರ್ದಂದರೆ ನಮ್ಮಲ್ಲಿ ಮನೆಗೆ ಸಿಗುವಂತಹ ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳಬಹುದು. ಹಾಗಾದರೆ ಆ ವಸ್ತು ಯಾವುದು, ಅದನ್ನ ಹೇಗೆ ಉಪಯೋಗಿಸಬೇಕು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಆ ಒಂದು ವಸ್ತು ಯಾವುದೆಂದರೆ ಅತ್ಯಂತ ಹಳೆಯ ಸಾಂಬಾರ ಪದಾರ್ಥಗಳಲ್ಲಿ ಒಂದಾದ ಜೀರಿಗೆ. ಹೌದು, ಒಂದೇ ಒಂದು ಜೀರಿಗೆಯನ್ನು ನಾವು ಬಳಸಿಕೊಂಡು ನಮ್ಮ ಚಿಕ್ಕ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ನಾವು ಹಾಸ್ಪಿಟಲ್ಗಳಿಗೆ ಹೋಗುವುದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಹೌದು, ಜೀರಿಗೆಯನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಗಳು ಅಂಶಗಳು ಇದ್ದಾವೆ. ಹಾಗಾಗಿ ಅದು ಏನು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹೌದು, ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನರಿಗೆ ಬೆವರಿನ ಗುಳ್ಳೆಗಳು ಆಗುತ್ತಿರ್ತವೆ. ಹೌದು, ಕೆಲವೊಬ್ಬರಿಗೆ ಬೆವರಿನ ಗುಳ್ಳೆಗಳು ಆಗುತ್ತವೆ. ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೆ ಸಾಕು ಬೆವರು ಸಾಲೆ ಅಂತ ಹೇಳಿ ಹೇಳ್ತಾ ಇರ್ತವೆ. ಅಂಥವರು ಜೀರಿಗೆಯನ್ನು ನುಣ್ಣಗೆ ಪುಡಿ ಮಾಡಿ ಮತ್ತು ಹಾಲಿನಲ್ಲಿ ಮಿಶ್ರಣ ಮಾಡಿ ಮೈಗೆಲ್ಲ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಉಗುರುಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿದರೆ ಅಂಥವರಿಗೆ ಬೆವರಿನ ಗುಳ್ಳೆಗಳು ಆಗುವುದಿಲ್ಲ. ಮತ್ತು ಕೆಲವರಿಗೆ ಬಾಯಾರಿಕೆ ಆಗ್ತಾ ಇರುತ್ತದೆ, ಎಷ್ಟೇ ನೀರು ಕುಡಿದರೂ ಸಮಾಧಾನ ಆಗುವುದೇ ಇಲ್ಲ. ಅಂಥವರು ಸಹ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಪುಡಿ ಮಾಡಿ ಒಂದು ಲೋಟ ನೀರಿಗೆ ಹುರಿದ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಪುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಕುಡಿದರೆ ಬಾಯಾರಿಕೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಮತ್ತಿನ್ನು ಹೊಟ್ಟೆ ನೋವು ಹಾಗೂ ವಾಂತಿ ಸಮಸ್ಯೆ ಇದ್ದವರಿಗೆ ಒಂದು ಚಮಚ ಜೀರಿಗೆ ಪುಡಿಯನ್ನು ತೆಗೆದುಕೊಂಡು ಹಾಗೂ ಅದಕ್ಕೆ ಒಂದು ಚಮಚ ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡು ಅದನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಬರುವ ಹಾಗೆ ಕುದಿಸಬೇಕು. ಈ ನೀರು ತಣ್ಣಗಾದ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ನಿಂಬೆ ರಸವನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಮತ್ತು ವಾಂತಿ ಕಡಿಮೆಯಾಗುತ್ತದೆ. ಮತ್ತಿನ್ನು ಹಲ್ಲು ನೋವಿನ ಸಮಸ್ಯೆ ಇದ್ದವರು ಜೀರಿಗೆಯನ್ನು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಹಲ್ಲು ನೋವು ಬೇಗನೆ ಕಡಿಮೆಯಾಗುತ್ತದೆ. ಈ ಜೀರಿಗೆ ಪುಡಿಯನ್ನು ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಬೆರೆಸಿ ಕುಡಿದ್ರಿಂದ ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಿ ಆಗುತ್ತದೆ. ಇನ್ನು ಮಜ್ಜಿಗೆಗೆ ಜೀರಿಗೆ ಪುಡಿ ಮತ್ತು ಉಪ್ಪನ್ನು ಬೆರೆಸಿ ಕುಡಿದ್ರಿಂದ ಪಿತ್ತ ಕೂಡ ಕಡಿಮೆ ಆಗುತ್ತದೆ. ಇನ್ನು ಸಾಕಷ್ಟು ಜನ ತಾಯಂದಿರು ತಮ್ಮ ಎದೆ ಹಾಲನ್ನು ಹೆಚ್ಚಿಸಲು ಹಲವಾರು ರೀತಿಯ ಮನೆಮದ್ದುಗಳನ್ನು ಟ್ರೈ ಮಾಡ್ತಾ ಇರ್ತಾರೆ. ಒಂದೇ ಒಂದು ಸಲ ಜೀರಿಗೆಯನ್ನು ಟ್ರೈ ಮಾಡಿ ನೋಡಿ, ಎದೆ ಹಾಲು ಹೆಚ್ಚಾಗುತ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೆನೆಸಿಟ್ಟ ಮೆಂತೆ ಮತ್ತು ಜೀರಿಗೆ ಉಪ್ಪನ್ನು ಹಾಗೂ ಖಾರವನ್ನು ಹಾಕಿ ಚಟ್ನಿ ರೂಪದಲ್ಲಿ ತಯಾರಿ ಮಾಡಿಕೊಂಡು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಸೇರಿಸಿ ಸೇವನೆ ಮಾಡ್ತಾ ಬಂದರೆ ಒಂದೇ ವಾರದಲ್ಲಿ ನಿಮ್ಮ ಎದೆ ಹಾಲು ಹೆಚ್ಚಾಗುತ್ತದೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.